ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಇವತ್ತಿನ ನಮ್ಮ ವೀಡಿಯೋ ತುಂಬ ಯೂಸ್ಫುಲ್ ಆದ ವೀಡಿಯೋ ಇದು. ಮಳೆಗಾಲದಲ್ಲಂತೂ ನಮ್ಮೆಲ್ಲರಿಗೂ ಬೇಕಾದಂಥ ಒಂದು ವೀಡಿಯೋ ಇದು. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಗಿಡಗಳಲ್ಲಿ ಈ ರೋಗಗಳು ಬಾರ್ದಿದ್ದಂಗೆ ನೀವು ತಡೆಗಟ್ಟೋದು ಹೇಗೆ ಅಂತ ಕೂಡ ನಾನು ಟಿಪ್ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮಳೆಗಾಲದಲ್ಲಿ ಸಾಧಾರಣವಾಗಿ ಗಿಡಗಳಿಗೆ ಬರೋ ಜಾಸ್ತಿ ಅಂದರೆ ಒಂದು ಮಿಲಿಬಗ್ಗು, ಇನ್ನೊಂದು ಆಫಿಡ್ಸು. ಈ ಆಫಿಡ್ಸ್ ಹೇಗಿರುತ್ತೆ, ಮಿಲಿಬಗ್ ಹೇಗಿರುತ್ತೆ, ಅದು ಏನು ಮಾಡಬೇಕು, ಎರಡಕ್ಕೂ ಬೇರೆ ಬೇರೆ ಥರದ್ದೇ ನಾವು ಇದು ಮಾಡಬೇಕು. ಒಂದೇ ಥರದ ಔಷಧಿ ಹಾಕ್ತೀನಿ ಅಂದರೆ ಎರಡೂ ಕೆಲಸ ಮಾಡಲ್ಲ. ಅದೊಂದು ಗಮನ ಇಟ್ಕೊಳ್ಳಿ. ನಿಮಗೆ ಇಲ್ಲಿ ನಾನು ಈ ಹುಳದ ಪರಿಚಯ ಮಾಡಿಕೊಡ್ತೀನಿ. ಯಾಕಂತೇಳಿದ್ರೆ ಬಿಗಿನರ್ಸಿಗೆ ಈ ಆಫಿಡ್ಸ್ ಯಾವುದು, ಮಿಲಿಬಗ್ಸ್ ಯಾವುದು ಅಂತ ಗೊತ್ತಿರಲ್ಲ. ಇದು ನೋಡಿ, ಇದು ಮಿಲಿಬಗ್ ಯಾವ ಥರ ಇದೆ ನೋಡಿ. ಒಂದು ಅದು ಗಿಡಗಳಲ್ಲಿ ಇದ್ದಾಗ ಏನನ್ಸುತ್ತೆ ಅಂದರೆ ಹತ್ತಿನೇನೋ ಸುತ್ತಿಟ್ಟಂಗೆ ಅನಿಸುತ್ತೆ, ಆದರೆ ಇದು ರಿಯಲ್ಲಾಗಿ ಒಂದು ಹುಳ. ನಾನು ಇದು ದೊಡ್ಡದು ಮಾಡಿ ತೋರಿಸಿದ್ದೀನಿ ನೋಡಿ. ಇದು ಹುಳ, ಇದೊಂದು. ಇದು ಎಲ್ಲಿ ಬರುತ್ತೆ ಸಾಧಾರಣವಾಗಿ ಅಂದರೆ ಗಿಡಗಳು ಚಿಗುರಿರುತ್ತೆ ನೋಡಿ, ಅಂಥ ಕಡೆ ಇದು ಅಂಟ್ಕೊಂಡಿರುತ್ತೆ. ಇದು ಇಂಡೋರ್ ಪ್ಲ್ಯಾಂಟ್ಸಲ್ಲೂ ಕಾಣಿಸ್ಕೊಳುತ್ತೆ, ಹಾಗೆ ಔಟ್ಡೋರ್ ಪ್ಲ್ಯಾಂಟ್ಸಲ್ಲೂ ಕಾಣಿಸ್ಕೊಳುತ್ತೆ. ನೀವೇನಾದ್ರೂ ಇದು ಸ್ಟಾರ್ಟಿಂಗಲ್ಲೇ ಗಮನಿಸಲಿಲ್ಲ, ಇದನ್ನು ತಡೆಗಟ್ಟಲಿಲ್ಲ ಅಂದರೆ ಇದನ್ನು ಗಿಡಗಳು ತುಂಬ ಹಾನಿ ಮಾಡುತ್ತೆ. ಇದು ಒಂದು ಗಿಡಕ್ಕೆ ಬಂದರೆ ಎಲ್ಲ ಗಿಡಕ್ಕೂ ಆಲ್ಮೋಸ್ಟ್ ತಗೊಳ್ಳುತ್ತೆ. ಇದು ಒಂದು ಸರ್ತಿ ಬಂತಲ್ಲ ಅಂದರೆ ಆ ಗಿಡ ಸಾಯೋ ತನಕ ಇದು ಬಿಟ್ಟು ಹೋಗೋಲ್ಲ. ಅದು ಇದ್ರದ್ದೊಂದು ದುರ್ಬುದ್ಧಿ ಅಂದರೆ ಅದೊಂದೇ. ಮತ್ತು ಬೇಗ ಇದನ್ನು ನಾವು ಕಂಟ್ರೋಲ್ ತರಬೋದು. ಈಗ ಬೇರೆ ಎಲ್ಲ ಕೆಲವುದೆಲ್ಲ ಕಾಯಿಲೆಗಳು, ಗಿಡಗಳ ಕಾಯಿಲೆಗೆ ಬಂದಾಗ ಅದು ಅಷ್ಟು ಬೇಗನೆ ಕಂಟ್ರೋಲಿಗೆ ಬರೋಲ್ಲ. ಆದರೆ ಇದು ಮಾತ್ರ ನಾವು ಫಸ್ಟಿಗೆ ಗಮನಿಸಿದರೆ ನಾವು ಕಂಟ್ರೋಲಿಗೆ ತಂದ್ಕೊಬೋದು. ಇದು ಬರಬಾರ್ದು ನಮ್ಮ ತೋಟಕ್ಕೆ ಅಂದ್ಕೊಳ್ಳೋದಿದ್ರೆ ಮಾತ್ರ ಆವಾಗವಾಗ ನೀಮ್ ಆಯಿಲ್ ಸ್ಪ್ರೇ ಮಾಡಿದರೆ ಆ ವಾಸನೆಗೆ ಇದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಆದರೆ ಒಂದು ಸರ್ತಿ ಬಂದ ಮೇಲೆ ನಾವು ನೀಮ್ ಆಯಿಲ್ ಹಾಕಿ ಸ್ಪ್ರೇ ಮಾಡಿ ಇದು ಹೋಗುತ್ತಾ ಅಂದರೆ ಗ್ಯಾರಂಟಿ ಹೋಗಲ್ಲ. ನಾವು ಕೈಯಲ್ಲೇ ಇದನ್ನು ತೆಗಿಲೇಬೇಕು. ಕೈಯಲ್ಲಿ ತೆಗಿಲಿಕ್ಕೆ ಎರಡು ಇದಿದೆ. ಏನಂತೇಳಿದರೆ, ಒಂದು ಈ ಥರ ಹೊಸ್ಕ ಹಾಕಿಬಿಟ್ಟು ನೀರು ಹಾಕಿ ತೊಳೆದ್ಬಿಟ್ರೆ ಗಿಡ ಕ್ಲೀನ್ ಆಗುತ್ತೆ, ನಮ್ಮ ಗಿಡ ಯಾವುದೇ ಹಾನಿ ಮಾಡಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಕಂಡವಾಗ. ಇಲ್ಲ, ನಮ್ಗೆ ಈ ಥರ ಅಸಹ್ಯ ಆಗುತ್ತೆ ಅಂದರೆ ನೀವು ಒಂದು ಗ್ಲೌಸ್ ಹಾಕ್ಕೊಬೋದು. ಗ್ಲೌಸ್ ಹಾಕ್ಕೊಂಡು ಮಾಡಿದರೂ ಕೂಡ ಹೋಗುತ್ತೆ. ಇಲ್ಲ, ಇನ್ನೊಂದು ಈಸಿ ಏನಪ್ಪ ಅಂದರೆ ಹಳೆ ಟೂತ್ ಬ್ರಷ್ ಇರುತ್ತಲ್ಲ, ಅದರ ಸ್ವಲ್ಪ ಹಿಂಗೆ ರಬ್ ಮಾಡಿದರೂ ಕೂಡ ಅದು ಉದುರಿ ಹೋಗುತ್ತೆ. ಆದರೆ ಗಿಡಗಳ ಬುಡಕ್ಕೆ ಮಾತ್ರ ಉದುರುತ್ತೆ ಅಂದರೆ ಮತ್ತೆ ಪುನಃ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಒಂದು ಪೇಪರ್ ಏನಾದ್ರು ಹಿಡ್ಕೊಂಬಿಟ್ಟು ಅದ್ರ ಮೇಲೆ ನೀವು ಉದುರಿಸೋದು ಬೆಸ್ಟ್ ಅಂತ ನಾನು ಸಲಹೆ ಕೊಡ್ತೀನಿ. ಓಕೆನಾ? ಯಾವಾಗಲೇ ಆಗಲಿ ಗಾರ್ಡನ್ ಬೆಳೆಸ್ಕೊಳ್ಳೋರಿಗೆ ಒಂದು ಅಭ್ಯಾಸ ಮಾಡ್ಕೊಬೇಕು. ಏನಂತೇಳಿದರೆ, ಎರಡು ದಿವಸಕ್ಕೆ ಒಂದು ಸರ್ತಿನಾದರೂ ಎಲ್ಲ ಗಿಡಗಳನ್ನು ನಾವು ಗಮನಿಸ್ತಾ ಇದ್ರೆ ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಅದು ಈಸಿಯಾಗಿ ಕಾಣಿಸುತ್ತೆ. ನೋಡಿ, ಇಷ್ಟು ಮುಂಚೆ ನಾನು ಮಿಲಿಬಗ್ ಪರಿಚಯ ಮಾಡಿಕೊಟ್ಟಲ್ಲ, ಇದು ಆಫಿಡ್ಸ್ ಅಂತ. ಇದು ಹೇಗಿರುತ್ತೆ ಅಂದರೆ ಕಪ್ಪುಳ ಅಂತ ಹೇಳ್ತೀವಿ ನಾವು. ಇನ್ನೊಂದು ಏನಂದರೆ ಒಂಥರ ಹೇನಿದ್ದಂಗೆ ಇರುತ್ತೆ. ಇದು ನಮ್ಮ ತಲೆಯಲ್ಲೆಲ್ಲ ಹೇನಿರುತ್ತಲ್ಲ, ಸ್ವಲ್ಪ ಇಂಚು ಮಿಂಚು ಅದೇ ಥರನೇ ಇರುತ್ತೆ. ಇದು ಬಂತಲ್ಲ ಅಂದರೆ ಮಾತ್ರ ಗಿಡಗಳಿಗೆ ಇನ್ನೂ ಜಾಸ್ತಿ ಹಾನಿ ಮಾಡುತ್ತೆ, ಎಲ್ಲ ಗಿಡಗಳಿಗೂ ತಗೊಳುತ್ತೆ. ಇದು ಒಂದೇ ಕಲರಲ್ಲಲ್ಲ, ಬ್ಲ್ಯಾಕ್ ಮಾತ್ರ ಅಲ್ಲ, ಗ್ರೀನ್ ಕಲರಲ್ಲಿರುತ್ತೆ, ಯೆಲ್ಲೋ ಕಲರಲ್ಲಿರುತ್ತೆ, ಅತಿ ಸೂಕ್ಷ್ಮವೂ ಕೂಡ ಇರುತ್ತೆ. ನಮ್ಮ ಬರೀ ಕಣ್ಣಿಗೆ ಕಾಣಿಸ್ಲಾರ್ದಿದ್ದಷ್ಟು ಸೂಕ್ಷ್ಮ ಆಗಿರುತ್ತೆ. ಸಾಧಾರಣವಾಗಿ ನಾವು ಸೌತೆ, ಈ ಬದನೆ ಇಂಥದ್ದೆಲ್ಲ ಬೆಳೆಸ್ಕೊಂಡಾಗ ಅದ್ರ ಎಲೆ ಒಂಥರ ಯೆಲ್ಲೋ ಕಲರ್ ಆಗುತ್ತೆ, ಬೇಗ ಯೆಲ್ಲೋ ಕಲರ್ ಆಗೋಗುತ್ತೆ. ನಾವು ಆ ಎಲೆ ತೆಗೆದು ನೋಡಿದವಾಗ ಆ ಎಲೆ ಬುಡದಲ್ಲಿ ಅಂದರೆ ಹಿಂದುಗಡೆ ಬ್ಯಾಕ್ ಸೈಡಲ್ಲಿ ಈ ಸಣ್ಣ ಸಣ್ಣ ಒಂದು ಇದಿರುತ್ತೆ, ಅದು ಇದೇ ಈ ಆಫಿಡ್ಸೇ ಅದಿರೋದು. ಅದನ್ನು ಕೂಡ ನಾವು ನೋಡಿ ಇದು ಮಾಡಬೇಕಾದ ಬರಲಿ. ಇದು ಕೂಡ ಬರಲಾರ್ದಿದ್ದಂಗೆ ನೀಮ್ ಆಯಿಲ್ ಸ್ಪ್ರೇ ಮಾಡ್ಬೋದು. ಒಂದು ಸರ್ತಿ ಬಂದರೂ ಮಾತ್ರ ತೆಗಿಯೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಇದು ದೊಡ್ಡ ದೊಡ್ಡದು ಒಂಥರ ಅವರೆಕಾಯಿ ಥರ ಆಗುತ್ತೆ. ಇದು ಆ ಗಿಡ, ಇದು ಆ ಬಳ್ಳಿ. ಇದು ಇದರಲ್ಲಿ ನೋಡಿ, ನಿಮ್ಗೆ ತೋರಿಸ್ತೀನಿ ಈ ಇರುವೆಗಳೆಲ್ಲ ಹೇಗೆ ಮುತ್ಕೊಂಡಿದೆ ನೋಡಿ. ಆಫಿಡ್ಸ್ ಇದೆ ಅಂತೇಳಿದರೆ ನಮಗೊಂದು ಈಸಿಯಾಗಿ ಗೊತ್ತು ಮಾಡಿಕೊಡೋದು ಯಾವುದು ಅಂದರೆ ಈ ಇರುವೆಗಳು. ಇರುವೆಗಳು ನಮ್ಮ ಗಿಡದಲ್ಲಿ ಓಡಾಡ್ತಾ ಇದೆ ಅಂದರೆ ಮಾತ್ರ ಗ್ಯಾರಂಟಿಗೆ 100% ಆ ಗಿಡದಲ್ಲಿ ಆಫಿಡ್ಸು ಇಲ್ಲ ಬೇರೆ ಏನಾದರೂ ಹುಳ ಇರುತ್ತೆ ಅಂತ ಅರ್ಥ. ಇದು ಏನು ಮಾಡುತ್ತೆ ಅಂದರೆ, ಆಫಿಡ್ಸ್ ಇದೆಯಲ್ಲ, ಅದು ಈ ಗಿಡದ್ದು ರಸ ಎಲ್ಲ ಹೀರ್ಕೊಳ್ಳುತ್ತೆ. ಆ ರಸ ಎಲ್ಲ ಹೀರ್ಕೊಂಡ್ರ ಮೇಲೆ ಅದು ಒಂದು ವಿಸರ್ಜನೆ ಮಾಡುತ್ತೆ ಆಫಿಡ್ಸ್ ಅನ್ನೋದು. ಅದು ಸ್ವಲ್ಪ ಸ್ವೀಟ್ ಆಗಿರುತ್ತಂತೆ. ಅದನ್ನು ತಿನ್ನೋಕ್ಕೋಸ್ಕರ ಈ ಇರುವೆಗಳು ಆಫಿಡ್ಸ್ ಇದ್ದಲ್ಲಿ ಬರುತ್ತೆ. ಈ ಆಫಿಡ್ಸ್ ಒಂದು ಕಡೆಯಿಂದ ಒಂದು ಕಡೆಗೆ ಅಷ್ಟು ಈಸಿಯಲ್ಲಿ ಹೋಗಲ್ಲ. ಆದರೆ ಈ ಇರುವೆ ಇದೆ ನೋಡಿ, ಇದು ತಗೊಂಡೋಗಿ ಆರಾಮಾಗಿ ಇನ್ನೊಂದು ಕಡೆ ಬಿಡುತ್ತೆ. ಇದು ಒಂದು ಅದರದ್ದು ವಿಸರ್ಜನೆ ತಿನ್ನೋದಕ್ಕೋಸ್ಕರ ನಾವು ಗಿಡಗಳನ್ನ ಬೆಳೆಸ್ಕೊಂಡಂಗೆ ಇದು ಆಫಿಡ್ಸನ್ನು ಕೂಡ ಬೆಳೆಸ್ಕೊಳುತ್ತೆ.
ನಮ್ಮ ನೀವು ಗಿಡನ ಸ್ವಲ್ಪ ಹತ್ತಿರದಿಂದ ರೆಗ್ಯುಲರಾಗಿ ನೋಡ್ತಾ ಇದ್ದರೆ ನಿಮಗೆ ಇವೆಲ್ಲ ಪಾಯಿಂಟ್ಸ್ ನಿಮಗೆ ಅರ್ಥ ಆಗಿರುತ್ತೆ. ನೋಡಿ ಯಾವ ಥರ ಹಿಡ್ಕೊಂಡಿದೆ ನೋಡಿ, ಈ ಥರ ಏನಾದ್ರು ಹಿಡ್ಕೊಂಡಾಗ ಅಷ್ಟು ಈಸಿಲಿ ನಮಗೆ ಅದು ಹೋಗೋದೇ ಇಲ್ಲ. ಗಿಡಗಳಿಗೆ ದೊಡ್ಡ ಶತ್ರು ಯಾವುದು ಅಂತ ಹೇಳಿದರೆ ನಾನು ಹೇಳ್ತೀನಿ ಆಫಿಡ್ಸೆ ಅಂತ ಹೇಳ್ತೀನಿ. ಬೇರೆ ಎಲ್ಲೋ ಸ್ವಲ್ಪಲ್ಲ ಸ್ವಲ್ಪ ನಮ್ಗೆ ಕಂಟ್ರೋಲಿಗೆ ಬರುತ್ತೆ, ಈ ಆಫಿಡ್ಸ್ ಮಾತ್ರ ಭಾಳ ಕಷ್ಟಪಡಬೇಕು. ಅದು ಬಂದ ತಕ್ಷಣವೇ ಅದನ್ನು ಈಸಿಯಾಗಿ ಹೊಸ್ಕಾಕ್ಬಿಟ್ಟು ನೀರು ಹಾಕಿ ತೊಳೆದ್ಬಿಡಿ. ಒಂದು ಸ್ವಲ್ಪ ಜಾಸ್ತಿ ಆಯ್ತಂದರೆ ನಾನು ಹೇಳೋ ಪಾಯಿಂಟ್ಸ್ ಇದು ಮಾಡಿ. ಇದು ನೋಡಿ, ಇದು ನ್ಯಾಚುರಲ್ಲಾಗಿ ಈ ಆಫಿಡ್ಸನ್ನು ತಿನ್ನೋಕ್ಕೆ ಬರುತ್ತೆ. ಇದು ಇದು ನಿಮಗೆ ಅಲ್ಲಲ್ಲಲ್ಲಿ ಕಾಣಿಸ್ಬೋದು. ಇದು ಇದ್ರ ಹೆಸರೇನೋ ಮರ್ತೋದೆ ನಾನು, ನನಗದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಈಗ ಸಡನ್ನಾಗಿ ಯಾವುದಾದ್ರು ಒಂದು ಹೆಸರು ಬರೋಲ್ಲ, ನೆನಪಾದ್ರೆ ವೀಡಿಯೋದಲ್ಲಿ ಹೇಳ್ತೀನಿ. ಇಲ್ಲ ಅಂತೇಳಿ ನೀವು ನನಗೆ ಗೊತ್ತಿದ್ದವ್ರು ವೀಡಿಯೋಕ್ಕೆ ಕಾಮೆಂಟ್ ಮಾಡಿ ಅದು ಈ ಹೆಸರೇನಂತ. ಆ ಹುಳ ಏನಾದ್ರು ಬಂತಂದರೆ ಅದನ್ನು ತೆಗಿಯೋಕೆ ಹೋಗಬೇಡಿ, ಅದು ಆರಾಮಾಗಿ ಅದೇ ತಿಂದ್ಕೊಂಡು ಹೋಗುತ್ತೆ. ಸಿಂಪಲ್ಲಾಗಿ ಅದು. ಆಮೇಲೆ ಈಗ ನಾನು ಇದಕ್ಕೆ ರೆಮಿಡೀಸ್ ಹೇಳ್ತೀನಿ. ಈ ಆಫಿಡ್ಸಿಗಾಗಲಿ ಮಿಲಿಬಗ್ಸಿಗಾಗಲಿ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋಂಥ ರೆಮಿಡೀಸ್ ಹೇಳ್ತೀನಿ. ಇದು ನೋಡಿ, ಇದು ವುಡ್ ಆ್ಯಶ್ ಅಂದರೆ ಬೂದಿ. ಈ ಬೂದಿ ಸ್ವಲ್ಪ ಮಳೆ ಬಂದು ನೀರು ಬಿದ್ದು ಹಿಂಗೆ ಮುದ್ದೆ ಮುದ್ದೆ ಆಗಿದೆ, ಇಲ್ಲಾಂದರೆ ಪುಡಿ ಪುಡಿನೇ ಇರುತ್ತೆ. ನಾನು ಪುಡಿ ಪುಡಿ ಇದ್ದು ಬೂದಿನ ಏನು ಮಾಡಬೇಕಂತ ಕೂಡ ಬೇರೆ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಇವಾಗ ಈ ಬೂದಿ ದ್ರಾವಣ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇಷ್ಟು ಮುಂಚೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ಆದರೆ ಅವಾಗೆಲ್ಲ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದರು. ಇವಾಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ. ಕೆಲ ಮೊನ್ನೆ ಒಬ್ಬರು ಕೇಳಿದರೆ ಆಫಿಡ್ಸಿಗೆ ಏನು ಮಾಡಬೇಕಕ್ಕ ಅಂತ, ಅದಕ್ಕೋಸ್ಕರ ಪುನಃ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬೂದಿನ ಒಂದೆರಡು ಲೀಟ್ರ್ ನೀರಲ್ಲಿ ಒಂದು ಎರಡು ಮೂರು ಮುಷ್ಟಿ ಹಾಕಿ ಅದನ್ನೇನು ಮಾಡಬೇಕು, ಚೆನ್ನಾಗಿ ಕರಡ್ಬಿಟ್ಟು ಅಂದರೆ ಅದನ್ನು ಮಿಕ್ಸ್ ಆಗಿಬಿಟ್ಟು ಅದ್ರ ಮೇಲೆ ಮುಚ್ಚಿಡಿ. ಒಂದು ಸ್ವಲ್ಪ ನೆರಳಲ್ಲಿಡಿ, ಬಿಸಿಲಲ್ಲಿ ಇಡೋಕೆ ಹೋಗಬೇಡಿ, ನೆರಳಲ್ಲಿಡಿ. ದಿನಕ್ಕೆ ಎರಡು ಮೂರು ಸರ್ತಿ ಇದನ್ನೇನು ಮಾಡಬೇಕಂದ್ರೆ ಮಿಕ್ಸ್ ಮಾಡ್ತಾ ಇರಬೇಕು. ಮೂರನೇ ದಿವಸ, ಇದು ಎಷ್ಟು ದಿವಸ ಇಟ್ಟರು ಕೂಡ ವಾಸನೆ ಬರೋಲ್ಲ ಫ್ರೆಂಡ್ಸ್, ಅದೊಂದು ಮಾತ್ರ ಇದು ಬೆನಿಫಿಟ್. ಯಾಕಂದರೆ ಬೂದಿ ಅಲ್ವಾ, ವಾಸನೆ ಬರೋಲ್ಲ. ಮೂರನೇ ದಿವಸ ಇದನ್ನು ಚೆನ್ನಾಗಿ ಸೋಸಿಬಿಡಿ, ಯಾಕಂದರೆ ಅದರಲ್ಲಿ ಏನಾದ್ರು ಮಸಿಗೆಂಡ ಇದ್ದರೆ ಅಥವಾ ಏನಾದ್ರು ಕಸ ಕಡ್ಡಿ ಇದ್ದರೆ ಸ್ಪ್ರೇಯರ್ ಬಾಟ್ಲಿ ಸಿಕ್ಕಾಕೊಳ್ಳುತ್ತೆ, ಮತ್ತು ಸ್ಪ್ರೇಯರ್ ಬಾಟ್ಲಿ ಕೆಲಸ ಮಾಡೋಲ್ಲ. ಇದು ಈ ಪಾಯಿಂಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಆಲ್ರೆಡಿ ಒಂದೆರಡು ಸ್ಪ್ರೇ ಬಾಟ್ಲ ಹಾಳು ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನನ್ನ ಸಬ್ಸ್ಕ್ರೈಬರ್ಸ್ಗೆ ಲಾಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಈಗ ಏನು 3 ಡೇಸ್ ಆದರೆ ಮೇಲೆ ನಾವನ್ನು ಸೋಸಿಬಿಟ್ಟು ಈ ಥರ ನೋಡಿ, ಇಲ್ಲಿ ನಿಮಗೆ ಆಫಿಡ್ಸ್ ಕಾಣಿಸುತ್ತೋ ಅಲ್ಲಿ ಆ ಗಿಡಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಿಬಿಡಿ. ಏನು ಇದರಿಂದ ಬೆನಿಫಿಟ್ ಅಂತೇಳಿದರೆ, ಈ ಆಫಿಡ್ಸಿಗೆ ನಾವು ಬೇರೆ ಏನು ಹಾಕಿದ್ರು ಕೂಡ ಅದು ಹೋಗಲ್ಲ ಅನ್ನಲ್ಲ. ಈ ಬೂದಿ ದ್ರಾವಣ ಹಾಕಿದಾಗ ಏನಾಗುತ್ತೆ ಅಂದರೆ ಅದ್ರ ಮೇಲೆ ಒಂಥರ ಕವರ್ ಹಾಕ್ದಂಗೆ ಇರುತ್ತೆ, ಆವಾಗ ಅದು ಉಸಿರಾಡೋಕ್ಕಾಗಲ್ಲ. ಉಸಿರಾಡೋಕ್ಕಾಗಲಾರ್ದಿದ್ದಾಗ ಏನಾಗುತ್ತೆ ಅಂದರೆ ಸೊತ್ತೋಗುತ್ತೆ. ಇದೇ ಥರನೇ ನಾವು ಗಂಜಿ ದ್ರಾವಣ ಮಾಡಿ ಕೂಡ ಹಾಕ್ಬೋದು, ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಇದು ಸ್ಪ್ರೇ ಬಾಟ್ಲಿಲಿ, ಈ ಸ್ಪ್ರೇ ಬಾಟ್ಲಿ ಇಲ್ದಿದ್ದವರು ಹಾಗೆ ಕೈಯಲ್ಲಿ ಹಾಕ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿ ಇದೆ ಅಂತೇಳಿದರೆ ಈ ಥರ ಹಾಕಿಬಿಟ್ಟು ಸ್ಪ್ರೇ ಮಾಡಿ. ಆವಾಗ ಏನಾಗುತ್ತೆ, ನೀರು ಪೋರ್ಸಿಂದ ಬರುತ್ತೆ, ಒಂದು 50% ಉದುರಿ ಹೋಗುತ್ತೆ. ಆಮೇಲೆ ಉಳಿದಿದ್ದು ನಾವು ಇದು ಹಾಕಿದವಾಗ, ಬೂದಿ ದ್ರಾವಣ ಹಾಕಿದವಾಗ ಏನಾಗುತ್ತೆ ಅಂದರೆ ಅದು ಆಟೋಮೆಟಿಕಾಗಿ ಉದುರಿ ಹೋಗುತ್ತೆ. ಈಗ ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿ ಇಲ್ಲ, ಕೈಯಲ್ಲಿ ಹಾಕೋಕ್ಕಾಗಲ್ಲ ಅಂದರೆ ಈ ಥರ ವಾಟರ್ ಬಾಟ್ಲಿಲಿ ಈ ಮುಚ್ಚ ಸಣ್ಣ ಸಣ್ಣ ಒಂದು ಹೋಲ್ಸ್ ಮಾಡಿ ಅದರಿಂದ ಕೂಡ ನಾವು ಸ್ಪ್ರೇ ಮಾಡ್ಬೋದು. ಯಾಕಂದರೆ ಸ್ಪ್ರೇ ಬಾಟ್ಲಿ ಎಲ್ಲರ ಹತ್ರ ತೊಗೊಬೇಕು, ಅದನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನನ್ನ ಗುರಿ ಏನಂತ ಹೇಳಿದರೆ, ಅತಿ ಕಮ್ಮಿ ಬಡ್ಜೆಟಲ್ಲಿ ಗಾರ್ಡನ್ ಮಾಡೋದು ಹೇಗೆ ಅಂತ ನಾನು ವೀಡಿಯೋದಲ್ಲೆಲ್ಲ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಂದನೂ ನಾನು ಅದನ್ನೇ ಗುರಿ ಇಟ್ಕೊಂಡು ಬಂದೋಳು. ನಾನು ತುಂಬ ತುಂಬ ದೊಡ್ಡ ದೊಡ್ಡ ದುಡ್ಡು ಖರ್ಚು ಮಾಡಬೇಕಲ್ಲ, ಯಾಕಂದರೆ ಹಳ್ಳಿಗಾಡಲ್ಲಿ ಇದ್ದವರಿಗೆ ಈ ಸ್ಪ್ರೇ ಬಾಟ್ಲ್ ಅಂದರೆ 300-400 ರೂಪಾಯಿ ಮತ್ತದಕ್ಕೋಸ್ಕರ ಖರ್ಚು ಮಾಡೋದು ಯಾಕೆ, ಕೈಯೆಲ್ಲ ಚಿಮ್ಸ್ಬೋದು. ಇಲ್ಲ ಅಂತ ಈ ಥರ ವಾಟ್ರ್ ಬಾಟ್ಲಿಗೆ ಬಟ್ಟೆ ಮಾಡಿಬಿಟ್ಟು ಹಾಕಿದರೆ ನೋಡಿ, ಈ ಸಿಂಪಲ್ಲಾಗಿ ಆಗೋಯ್ತು. ಈ ವಾಟ್ರ್ ಬಾಟ್ಲಿಲಿ ತುಂಬ ಉಪಯೋಗ ಇದೆ. ಇನ್ನೊಂದು ಸತಿ ಯಾವುದಾದ್ರು ವೀಡಿಯೋದಲ್ಲಿ ನಾನು ಓನ್ಲಿ ವಾಟ್ರ್ ಬಾಟ್ಲ್ ಬಗ್ಗೆನೇ ಹೇಳ್ತೀನಿ ನಿಮಗೆ. ಓಕೆನಾ? ಸರಿ, ಈಗ ಮಾತು ಬೇರೆ ಎಲ್ಲೋ ಇದಾಗೋಯ್ತು. ಈಗ ನೋಡಿ, ನಾನು ಸೇವಂತಿಗೆ ಗಿಡಕ್ಕೆ ಇನ್ನೊಂದು ಮುಖ್ಯವಾಗಿ ಈ ಸೇವಂತಿಗೆ ಗಿಡಗಳಲ್ಲಿ ಜಾಸ್ತಿ ಕಾಣಿಸುತ್ತೆ. ಕಾಣಿಸ್ತು ಅಂತ ಹೇಳಿದರೆ ಅದರ ಎಲೆ ಅದ್ರ ಚಿಗುರು ಬರೋದು ನಿಂತೋಗುತ್ತೆ, ಅವಾಗ ಏನಾಗುತ್ತೆ ನಮಗೆ ಹೂವು ಬರೋದು ಕಮ್ಮಿ ಆಗುತ್ತೆ. ಹೂವು ಜಾಸ್ತಿ ಬರಬೇಕಂದ್ರೆ ಮಿಲಿಬಗ್ಸ್ ಇಲ್ಲಾರ್ದಿದ್ದಂಗೆ ಆಫಿಡ್ಸ್ ಇಲ್ಲಾರ್ದಿದ್ದ ನೋಡ್ಕೊಳ್ಳಿ. ಇದು ನೋಡಿ, ಇದು ಮಿಲಿಬಗ್ಗು ಕೂಡ ಕೆಲಸ ಮಾಡುತ್ತೆ. ಆದರೆ ಮಿಲಿಬಗ್ಗಿಗೆ ಇದು 100% ಕೆಲಸ ಮಾಡುತ್ತಾ ಅಂದರೆ ಅಷ್ಟು ಮಾಡಲ್ಲ ಅಂತಲೇ ಹೇಳ್ತೀನಿ ನಾನು. ಯಾಕಂತ ಹೇಳಿದರೆ, ಈ ಮಿಲಿಬಗ್ಸಿಗೆ ಅದು ಗಂಜಿ ದ್ರಾವಣ ಮಾಡಿ ಹಾಕಬೇಕು. ಅದಷ್ಟು ಬೇಗನೆ ಈ ಬೂದಿ ದ್ರಾವಣದಲ್ಲಿ ಈ ಕಷಾಯದೊಳಗೆ ಅಥವಾ ನೀಮ್ ಆಯಿಲ್ ಸ್ಪ್ರೇಯಲ್ಲಿ ಇದ್ದಂಥದ್ರೆಲ್ಲ ಹೋಗಲ್ಲ. ಇನ್ನೊಂದು ನಿಮಗೆ ಆಫಿಡ್ಸ್ ಬಗ್ಗೆ ಹೇಳ್ತಿದ್ದೀನಲ್ಲ, ಈಗ ಇನ್ನೊಂದು ಕೂಡ ಸಿಂಪಲ್ ಟಿಪ್ಸ್ ಹೇಳ್ತೀನಿ. ನಾನು ಇದರಲ್ಲಿ ಮಾಡಿ ತೋರಿಸ್ಲಿಲ್ಲ, ಆದರೂ ಹೇಳ್ತೀನಿ. ಯಾಕೆ ಬೂದಿ ಇಲ್ದಿದ್ದವ್ರು ಏನು ಮಾಡಬೇಕಂತ ಒಂದು ಕ್ವಶನ್ ಬಂದಿರುತ್ತೆ ನಿಮಗೆ. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ
ಒಂದು ಎರಡು ಮೂರು ಚಮಚ ಯಾವುದಾದ್ರೂ ಒಂದು ಎಣ್ಣೆ ಹಾಕಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಈ ನಮ್ಮ ಬಟ್ಟೆ ಇವಾಗ ಸೋಪಿನ ಪುಡಿ ಇದೆಯಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡಿದರೂ ಕೂಡ ಈ ಆ್ಯಫಿಡ್ಸ್ ಅನ್ನೋದು ಹೋಗುತ್ತೆ. ಮಿಲಿಬಗ್ಸಿ ಮಾತ್ರ ನೀವು ಕೈಯಲ್ಲೇ ತೆಗಿಬೇಕು, ಇಲ್ಲ ಅಂತೇಳಿದರೆ ಗಂಜಿ ದ್ರಾವಣ ಇಂಥದ್ದೇನಾದ್ರೂ ಹಾಕಬೇಕು. ಇದು ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ, ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೂ ಒಂದು ಲೈಕ್ ಮಾಡಿ, ಹಾಗೆ ಏನು ಅನ್ಸ್ತಂತ ನಂಗೆ ಕಾಮೆಂಟಲ್ಲಿ ಹೇಳಿ, ಓಕೆನಾ? ನೆಕ್ಸ್ಟ್ ಇನ್ನು ಒಳ್ಳೆಯ ವಿಡಿಯೋದಲ್ಲೇ ನಾನು ಬರ್ತೀನಿ. ಅಲ್ಲಿ ತನಕ ನಿಮ್ಮ ಗಾರ್ಡನ್ ಜಾಗ್ರತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.